ವ್ಯಥೆಗಳ ಕಳೆಯುವ ಕತೆಗಾರ ನಿನ್ನ ಕಲೆಗೆ ಯಾವುದು ಭಾರ ಆವುದು ವಿಸ್ತರ ಯಾವುದು ದುಸ್ತರ ನಿನಗೆಲೆ ಹರ್ಷದ ಹರಿಕಾರ ನಿನಗೆಲೆ ಹರ್ಷದ ಹರಿಕಾರ ಮಾತೊಳೆ ವಿಶ್ವವ ತೋಲಿಸುವ ಬಗೆಯಳಿವೆಲ್ಲವ ಜಾಲಿಸುವ ಮುದದೊಳಗೆಲ್ಲರ ಕೀಲಿಸುವ ನಿನ್ನ ಅದಾರಿಗೆ ಹೋಲಿಸುವ ವ್ಯಥೆಗಳ ಕಳೆಯುವ ಕತೆಗಾರ ನಿನ್ನ ಕಲೆಗೆ ಯಾವುದು ಭಾರ ನಿನ್ನ ಕಲೆಗೆ ಯಾವುದು ಭಾರ ನಿನ್ನ ಕಲೆಗೆ ಯಾವುದು ಭಾರ ಇವಾಗ ಬೇಡಪ್ಪ ಹೋಗ ಆಟ ಆಡ್ಕೊ ಹೋಗ್ರು ಇನ್ನೊಂದ್ ಸಾರಿ ಹೇಳ್ತೀನಿ ಸರಿ 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 ಯಾವ ಕತೆ ಬೇಕು ಅಜ್ಜಿ ಅಜ್ಜಿ ಚಿನ್ನದ ಕೈ ಅನ್ನೋ ಕತೆ ಹೇಳಿ ಅಜ್ಜಿ ಬೇಡ ಅಜ್ಜಿ ರಾಜ್ಕುಮಾರ್ ಕತೆ ಹೇಳಜ್ಜಿ ಅದೆಲ್ಲ ಎಷ್ಟ್ ಸಲ ಕೇಳಿದೀವ ಅಜ್ಜಿ ಚಿಕ್ಕ ಬನಿ ದೊಡ್ಡ ಬನಿ ಕತೆ ಹೇಳಜ್ಜಿ ಅಯ್ಯೋ ಅದೆಲ್ಲ ಬೇಡ ಅಜ್ಜಿ ಒಂದ್ ಕಂಬದ ಮೇಲೆ ಏಳು ಪರಿಯ ಕತೆ ಹೇಳಿ ಅಜ್ಜಿ ಸರಿಯಪ್ಪ ಏಳು ಉಪ್ಪರಿಗೆ ಕತೆನೆ ಹೇಳ್ತೀನಿ ಮೈಸೂರು ಅಂತ ಒಂದು ಪಟ್ಟಣ ಆ ಪಟ್ಟಣದಲ್ಲಿ ಒಬ್ಬ ರಾಜ ಇದ್ದ ಆ ರಾಜನಿಗೆ ಒಬ್ಬ ರಾಣಿ ಇದ್ಲು ರಾಣಿ ಇರಬೇಕಾದ್ರೆ ಆ ರಾಣಿಗೆ ನಮ್ಮ ವಿಜಿ ವಯಸ್ಸಿನಷ್ಟೇ ಒಬ್ಬ ಹುಡುಗ ಇದ್ದ ಹೀಗೆ ಇರಬೇಕಾದ್ರೆ ಕಥಾ ಎಂದರೆ ಹೇಳುವುದು ಹೇಳಿದ್ದು ಎಂದರ್ಥ ಕಲ್ಪನೆಯಿಂದ ಕಟ್ಟಿ ಹೇಳಿದ್ದೇ ಕಥೆ ಕಥೆಯನ್ನು ಹೇಳುವುದು ಕೇಳುವುದು ಆದಿಮಾನವನ ಕಾಲದಿಂದಲೂ ಬಂದ ಮನುಷ್ಯ ಸಹಜವಾದ ಗುಣ ಭಾರತೀಯರು ಕಥನ ಕಲೆಯಲ್ಲಿ ಪರಿಣತರು ಸುಮಾರು 5000 ವರ್ಷದ ಹಿಂದಿನ ಈಜಿಪ್ಟ್ ದೇಶದ ಇಬ್ಬರು ಸೋದರರು ಎಂಬ ಕಥೆ ಪ್ರಪಂಚದ ಅತ್ಯಂತ ಪ್ರಾಚೀನ ಕಥೆ ಎನ್ನಲಾಗಿದೆ ನಮ್ಮ ಭಾರತ ದೇಶ ಕಥೆಗಳ ಗಣಿ ಕ್ರಿಸ್ತಶಕ 1ನೇ ಶತಮಾನದ ಗುಣಾಢ್ಯನ ಬೃಹತ್ ಕಥೆ ಭಾರತದ ಕಥಾ ಪರಂಪರೆಗಳಿಗೆಲ್ಲ ಮೂಲ ಆಕರವಾಗಿದೆ ಅನಂತರ ಇದನ್ನು ಆಧರಿಸಿ ಪಂಚತಂತ್ರ ಹಿತೋಪದೇಶದಂತಹ ಕಥಾಸಂಗ್ರಹಗಳು ರಚಿತವಾದವು ಬೈಬಲ್ ಗ್ರಂಥವನ್ನು ಹೊರತುಪಡಿಸಿದರೆ ಪ್ರಪಂಚದ ಅತ್ಯಂತ ಹೆಚ್ಚಿನ ಭಾಷೆಗಳಲ್ಲಿ ಪಂಚತಂತ್ರ ಅನುವಾದವಾಗಿದೆ ಕ್ರಿಸ್ತಪೂರ್ವ ಕಾಲದಲ್ಲೇ ಧಾರ್ಮಿಕ ವ್ಯಕ್ತಿಗಳು ಮಹಾತ್ಮರು ತಮ್ಮ ಧರ್ಮೋಪದೇಶಕ್ಕೆ ಕಥನ ಕಲೆಯನ್ನು ಬಳಸಿಕೊಂಡಿದ್ದಾರೆ ಬುದ್ಧನಿಂದ ಮೊದಲುಗೊಂಡು ಶ್ರೀರಾಮಕೃಷ್ಣ ಪರಮಹಂಸರವರೆಗೆ ಧರ್ಮ ಮತ ತತ್ವಗಳ ವಿವರಣೆಗೆ ದೃಷ್ಟಾಂತ ಕಥೆಗಳನ್ನು ರೂಪಕ ಕಥೆಗಳನ್ನು ಹೇಳಿದ್ದಾರೆ ಜೈನ ಧರ್ಮದಲ್ಲೂ ಅನೇಕ ಕಥಾಕೋಶಗಳು ಬಂದಿವೆ ವಡ್ಡಾರಾಧನೆ ಕನ್ನಡದಲ್ಲಿ ಲಭ್ಯವಿರುವ ಪ್ರಥಮ ಕಥಾಸಂಗ್ರಹ 1000 ವರ್ಷಕ್ಕೂ ಹಿಂದಿನ ಈ ಗ್ರಂಥದಲ್ಲಿ 19 ಕಥೆಗಳಿವೆ ಇದನ್ನು ರಚಿಸಿದವನು ಶಿವಕೋಟ್ಯಾಚಾರ್ಯ ಜೈನರಲ್ಲಿ 4 ಬಗೆಯ ಉಪಸರ್ಗಗಳನ್ನು ಹೇಳ್ತಾರೆ ನಿಸರ್ಗ ದೇವತೆಗಳು ಮನುಷ್ಯರು ಮತ್ತು ಪ್ರಾಣಿಗಳು ಇವುಗಳಿಂದ ಉಂಟಾಗುವ ಬಾಧೆಗಳನ್ನು ಸಹಿಸಿ ಜಯಿಸಿ ಮಹಾತ್ಮರಾದಂತಹ ವ್ಯಕ್ತಿಗಳ ಕಥೆಗಳು ಇಲ್ಲಿವೆ ವಡ್ಡಾರಾಧನೆಯ ಕಥೆಗಳಲ್ಲಿ 3 ಅಂಶವನ್ನು ನಾವು ಗಮನಿಸಬಹುದು ಒಂದು ಸಮಕಾಲೀನವಾದ ಸಾಮಾಜಿಕ ಜೀವನ ಚಿತ್ರಣ 2
ಸಾರ್ವಕಾಲಿಕವಾದಂತಹ ಜೀವನ ಮೌಲ್ಯಗಳು ಮತ್ತು ಇವೆಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯನ ಸ್ವಭಾವ ಚಿತ್ರಣ ಇದರಿಂದಾಗಿ ವಡ್ಡಾರಾಧನೆಯ ಕಥೆಗಳು ಇವತ್ತಿಗೂ ಪ್ರಸ್ತುತ ಎನಿಸಿಕೊಳ್ಳುತ್ತವೆ ವಡ್ಡಾರಾಧನೆಯ ಕಥೆಗಳ ಪೈಕಿ ಸುಕುಮಾರ ಸ್ವಾಮಿಯ ಕಥೆಯನ್ನು ಇಲ್ಲಿ ಆರಿಸಿಕೊಂಡಿದೆ ಅದರಲ್ಲಿ ಪ್ರಾರಂಭದ ಒಂದು ಪ್ರಸಂಗ ಕೌಸಾಂಬಿ ಪಟ್ಟಣವನ್ನು ಅತಿಬಲನೆಂಬ ರಾಜ ಆಳುತ್ತಿದ್ದ ಆತನ ಮಂತ್ರಿ ಸೋಮಶರ್ಮ ಅವನ ಪತ್ನಿ ಕಾಶ್ಯಪಿ ಅವರಿಗೆ ಅಗ್ನಿಭೂತಿ ವಾಯುಭೂತಿ ಎಂಬ ಇಬ್ಬರು ಮಕ್ಕಳು ತಂದೆ ತಾಯಿಗಳ ಮಾತನ್ನು ಕೇಳದೆ ವೇದ ಶಾಸ್ತ್ರಗಳ ಅಧ್ಯಯನ ಮಾಡದೆ ಇಬ್ಬರು ಅಡ್ಡಹಾದಿ ಹಿಡಿದಿದ್ದಾರೆ ಕಾಲಾನಂತರ ಮಂತ್ರಿ ಸೋಮಶರ್ಮ ಮರಣ ಹೊಂದುತ್ತಾನೆ ಅವನ ಮಕ್ಕಳಿಗೆ ಅರಮನೆಯಲ್ಲಿ ಕೆಲಸ ಕೊಡಲು ರಾಜ ಇಬ್ಬರನ್ನು ತನ್ನಲ್ಲಿಗೆ ಕರೆಸಿಕೊಳ್ಳುತ್ತಾನೆ ಬನ್ನಿ ಬನ್ನಿ ಮಕ್ಕಳೇ ನಿಮ್ಮ ತಂದೆ ಮಂತ್ರಿ ಸೋಮಶರ್ಮರ ಮರಣ ನಮ್ಮನ್ನು ಚಿಂತೆಗೀಡು ಮಾಡಿದೆ ಅವರು ನಮ್ಮ ಆಪ್ತರು ಮೇಲಾಗಿ ಹಿತೈಷಿಗಳು ರಾಜ್ಯದ ಆಡಳಿತವನ್ನು ಚಾಣಾಕ್ಷತನದಿಂದ ನಿರ್ವಹಿಸುತ್ತಿದ್ದ ಕುಶಾಗ್ರಮತಿ ನಮ್ಮ ರಾಜ್ಯ ನಿಜಕ್ಕೂ ಒಬ್ಬ ಪಿತೃ ಸಮಾನರನ್ನು ಕಳೆದುಕೊಂಡು ಅನಾಥವಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಆಸ್ಥಾನದಲ್ಲಿ ನಿಮಗೆ ಸೂಕ್ತ ಸ್ಥಾನವನ್ನು ಕಲ್ಪಿಸುವ ಹೊಣೆ ನಮ್ಮದಾಗಿದೆ ಆ ಸ್ಥಾನಕ್ಕೆ ನೀವು ಅರ್ಹರೇ ಎಂಬುದನ್ನು ಪರೀಕ್ಷಿಸಲೇಬೇಕಾಗಿದೆ ನಿಮ್ಮ ವೇದಾಧ್ಯಯನ ಸಂಪೂರ್ಣವಾಗಿದೆಯೇ ಏಕೆ ಮಾತಾಡಿ ಯಾವ ಯಾವ ಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದೀರಿ ಹೇಳಿ ಪ್ರಭು ಇವರಿಬ್ಬರು ಮಹಾಮೂರ್ಖರು ಒಳ್ಳೆಯ ತಂದೆಗೆ ಒಳ್ಳೆಯ ಮಕ್ಕಳಾಗಲಿಲ್ಲ ಇವರ ತಂದೆ ವಿದ್ಯಾಭ್ಯಾಸಕ್ಕಾಗಿ ನನ್ನ ಬಳಿ ಕಳುಹಿಸಿದರು ಆದರೆ ಇವರು ಕಲಿಕೆಯಲ್ಲಿ ಆಸಕ್ತಿ ತೋರಿಸದೆ ದುರ್ಮಾರ್ಗಕ್ಕಿಳಿದು ಹಾಳಾದರು ಸೋಮಶರ್ಮರಿಗೆ ಇದೇ ಒಂದು ದೊಡ್ಡ ಕೊರಗಾಗಿತ್ತು ಮಹಾಪ್ರಭು ಇವರು ಆಸ್ಥಾನದಲ್ಲಿರಲು ಯೋಗ್ಯರಲ್ಲ ನೀವು ಏನು ಹೇಳುತ್ತೀರಿ ಸೇನಾಧಿಪತಿಗಳೇ ಮಹಾಪ್ರಭು ಈ ಇಬ್ಬರಿಗೂ ಅಸ್ತ್ರವಿದ್ಯೆಯಲ್ಲಾಗಲಿ ಶಸ್ತ್ರವಿದ್ಯೆಯಲ್ಲಾಗಲಿ ಪರಿಣಿತಿ ಇಲ್ಲ ಅಲ್ಲದೆ ಜೂಜು ಮುಂತಾದ ದುಶ್ಚಟಗಳಿಗೆ ಬಿದ್ದು ತಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿಕೊಂಡಿದ್ದಾರೆ ಇಂಥವರು ಯಾವುದೇ ಕೆಲಸಕ್ಕೆ ಯೋಗ್ಯರಲ್ಲವೆಂದು ನನ್ನ ಅರಿಕೆ ಛೇ ಅಂಥ ಬುದ್ಧಿವಂತ ಮಂತ್ರಿಯ ಹೊಟ್ಟೆಯಲ್ಲಿ ಇಂತಹ ಮಕ್ಕಳು ಇವರು ಮನೆತನದ ಹೆಸರನ್ನು ಉಳಿಸುವವರಲ್ಲ ಸರಿ ಇವರ ದಾಯಾದಿಗಳಲ್ಲಿ ಯಾರು ಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದಾರೆಯೋ ಅವರನ್ನು ಕರೆಯಿಸಿ ಅವರಿಗೆ ತೆರವಾದ ನಮ್ಮ ಮಂತ್ರಿಯ ಸ್ಥಾನವನ್ನು ಕೊಟ್ಟು ಸತ್ಕರಿಸೋಣ ಅಲ್ಲವೇ ಗುರುಗಳೇ ಹಾಗೆಯೇ ಮಾಡಬಹುದು ಪ್ರಭು ಎಲೈ ಮೂರ್ಖರೇ ಚಿಕ್ಕಂದಿನಲ್ಲಿ ದುರ್ಮಾರ್ಗ ಕೇಳಿದ ನೀವು ರಾಜ್ಯದ ಆಡಳಿತವನ್ನು ನಿರ್ವಹಿಸಲು ಸರ್ವತಾ ಸಮರ್ಥರಲ್ಲ ನಿಮಗೆ ಕೊಡಬೇಕೆಂದಿದ್ದ ಸ್ಥಾನವನ್ನು ನಾವು ಸೂಕ್ತ ವ್ಯಕ್ತಿಗಳಿಗೆ ಕೊಡುತ್ತೇವೆ ನೀವು ನಮ್ಮ ರಾಜ್ಯಕ್ಕೊಂದು ಕಳಂಕ ನಮ್ಮ ಆಸ್ಥಾನದಲ್ಲಿ ನಿಮಗೆ ಸ್ಥಾನವಿಲ್ಲ ನೀವಿನ್ನು ಹೊರಡಿ ಕಂಡಿರ ಗುರುಗಳೇ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಬನ್ನಿ ಮಕ್ಕಳೇ ಮಹಾರಾಜರು ಏನಂದರು ಅವರ ಪರೀಕ್ಷೆಯಲ್ಲಿ ನೀವು ಜಯಿಸಿದ್ರಾ ನಿಮಗೆ ಯಾವ ಸ್ಥಾನ ದೊರೆಯಿತು ಅಮ್ಮ ನಮ್ಮನ್ನು ಮಹಾರಾಜರು ಅವಮಾನಿಸಿದರು ನಮ್ಮ ದುರ್ನಡತೆಗೆ ತಕ್ಕ ಶಾಸ್ತಿಯಾಯಿತು ನಮಗೆ ಆವ ಸ್ಥಾನವೂ ದೊರೆಯಲಿಲ್ಲ ಮಂತ್ರಿ ಪದವಿಯನ್ನು ನಮ್ಮ ದಾಯಾದಿಗೆ ಕೊಡುತ್ತಾರಂತೆ ಅಯ್ಯೋ ಭಗವಂತ ಎಂಥ ಪರಿಸ್ಥಿತಿಯನ್ನು ತಂದಿಟ್ಟೆ ಮಕ್ಕಳೇ ನೀವಿಂದು ನಿಜವಾಗಿ ಅನಾಥರಾದಿರಿ ರಾಜಾಶ್ರಯವನ್ನು ಕಳೆದುಕೊಂಡಿರಾ ಅಮ್ಮ ನಾವು ನಿಮಗೆ ತುಂಬಾ ನೋವುಂಟು ಮಾಡಿದ್ದೇವೆ ನಮ್ಮ ಮನೆತನಕ್ಕೂ ಕೆಟ್ಟ ಹೆಸರು ತಂದಿದ್ದೇವೆ ನಮ್ಮನ್ನು ಕ್ಷಮಿಸಿ ಹೌದಮ್ಮ ಈ ಅವಮಾನವನ್ನು ನಾವು ಸಹಿಸಲಾರೆವು ನಾವು ಬುದ್ಧಿವಂತರಾಗುತ್ತೇವೆ ನಿಮಗೂ ಒಳ್ಳೆ ಹೆಸರನ್ನು ತರುತ್ತೇವೆ ಚಿಂದಿ ಬಟ್ಟೆ ಉಟ್ಟಾದರೂ
ಭಿಕ್ಷೆ ಬೇಡಿಯಾದರೂ ಓದಿ ಮುಂದೆ ಬರುತ್ತೇವೆ. ಆದರೆ ನಮಗೆ ಕಲಿಸುವವರು ಯಾರು? ಹಾ, ಒಂದೇ ಒಂದು ಮಾರ್ಗ ಇದೆ. ಮಗದ ರಾಜ್ಯದ ರಾಜಧಾನಿ ರಾಜಗೃಹ, ಸಲಬಾಲಿಯ ಮಹಾರಾಜ. ನನ್ನಣ್ಣ ಅಲ್ಲಿ ಮಂತ್ರಿಯಾಗಿದ್ದಾನೆ. ಸೂರ್ಯಮಿತ್ರ ಎಂದು ಹೆಸರು. ಪಾಂಡಿತ್ಯವುಳ್ಳವನು. ನಿಮ್ಮ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆ ಮಾಡಿ ಮಂತ್ರಿ ಪದವಿಗೆ ಯೋಗ್ಯರನ್ನಾಗಿ ಮಾಡುತ್ತಾನೆ. ಇಲ್ಲಾದುದನ್ನೆಲ್ಲ ಮರೆಯಿರಿ. ಮುಂದೆ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆಯಿಂದಿರಿ. ನಾನೊಂದು ಓಲೆಯನ್ನು ಬರೆದುಕೊಡುತ್ತೇನೆ, ನಿಮ್ಮ ಮಾವನಿಗೆ ಕೊಡಿ. ನಿಮ್ಮ ಕೈ ಬಿಡುವುದಿಲ್ಲ. ಹಾಗೆಯೇ ಆಗಲಮ್ಮ. ಅಮ್ಮ, ನಾವು ಓದಿ ಮುಂದೆ ಬರುತ್ತೇವೆ. ಇದೇ ರಾಜನ ಬಳಿ ಬಂದು ಹೋದ ಗೌರವವನ್ನು ಹಿಂದೆ ಪಡೆಯುತ್ತೇವೆ. ನಮ್ಮನ್ನು ಆಶೀರ್ವದಿಸಮ್ಮ. ಆ ರಾಜ ನಮಗೆ ನ್ಯಾಯವಾಗಿ ದೊರಕಬೇಕಾದ ಸ್ಥಾನವನ್ನು ನಮ್ಮ ದಾಯಾದಿಗಳಿಗೆ ಕೊಟ್ಟಿದ್ದಾನೆ. ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತೇವೆ. ಅದಕ್ಕಾಗಿ ನಮಗೆ ವಿದ್ಯೆ ಕಲಿಸಿ ಮಾವ. ನಿಮ್ಮ ಉಪಕಾರವನ್ನೆಂದೂ ಮರೆಯುವುದಿಲ್ಲ. ಈ ಬಾಲಕರಲ್ಲಿ ಅಹಂಕಾರ ಮನೆ ಮಾಡಿದೆ. ಸೇಡು ತೀರಿಸಿಕೊಳ್ಳುವುದಕ್ಕಾಗೆಂದೇ ವಿದ್ಯಾರ್ಜನೆಯ ಹುನ್ನಾರ ಹೂಡಿದ್ದಾರೆ. ಇವರನ್ನು ಮೊದಲು ಶಿಸ್ತಿನ ದಾರಿಗೆ ತರಬೇಕು. ನೀವು ನಮಗೆ ಸಹಾಯ ಮಾಡಲೇಬೇಕು. ಮತ್ತೇನು ಚಿಂತೆ ಹೇಳಿ ಮಾವ. ಮಕ್ಕಳೇ, ನಿಮ್ಮನ್ನು ನೋಡಿದ ಮೇಲೆ, ಈ ಓಲೆಯನ್ನು ಓದಿದ ಮೇಲೆ ನನಗೆ ಅತೀವ ಆಶ್ಚರ್ಯ ಉಂಟಾಗುತ್ತಿದೆ. ಏಕೆ? ನನ್ನ ಹೆಸರು ಸೂರ್ಯಮಿತ್ರ ಎಂಬುದೇನೋ ನಿಜ, ಆದರೆ ನನಗೆ ಕಾಶ್ಯಪಿ ಎಂಬ ತಂಗಿ ಯಾರೂ ಇಲ್ಲ. ನೀವು ಯಾರೋ ನನಗೆ ತಿಳಿಯದು. ಅಮ್ಮ ನಿಮ್ಮನ್ನು ಕುರಿತೇ ಹೇಳಿದಳಲ್ಲ. ಆಕೆ ಬೇರೆ ಯಾವ ಸೂರ್ಯಮಿತ್ರನನ್ನು ಕುರಿತು ಹೇಳಿದ್ದಳೋ ತಿಳಿಯದು. ಅಯ್ಯೋ, ಇನ್ನೇನು ಗತಿ? ಅಮ್ಮ ನಮ್ಮನ್ನು ದಾರಿ ತಪ್ಪಿಸಿದಂತಾಯ್ತಲ್ಲ. ನಮ್ಮ ಆಸೆಗಳೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಯಿತೆ. ಆತಂಕ ಪಡೆದಿರಿ ಮಕ್ಕಳೇ. ನೀವು ಯಾರಾದರೇನಂತೆ? ವಿದ್ಯಾರ್ಜನೆಗೆಂದು ಇಲ್ಲಿಗೆ ಬಂದಿದ್ದೀರಿ. ವಿದ್ಯೆ ಕಲಿಸುವುದಕ್ಕೆ ನನ್ನ ಅಭ್ಯಂತರವಿಲ್ಲ, ಆದರೆ ಇಲ್ಲಿ ನಿಮಗೆ ಬೇರೆ ಯಾವ ಅನುಕೂಲಗಳೂ ಸಿಗುವಂತಿಲ್ಲ. ಅಂದರೆ ನೀವು ಭಿಕ್ಷಾನ್ನ ಎತ್ತಿ ಹೊಟ್ಟೆ ಹೊರೆದುಕೊಳ್ಳಬೇಕಾಗುತ್ತದೆ. ಚಿಂದಿ ಉಟ್ಟು ಜೀವಿಸಬೇಕಾಗುತ್ತದೆ. ಕಲಿಸಿದ ಪಾಠಗಳನ್ನು ಹಗಲು ಇರುಳು ಎನ್ನದೆ ಅಭ್ಯಾಸ ಮಾಡಬೇಕಾಗುತ್ತದೆ. ಇವೆಲ್ಲಕ್ಕೂ ನಿಮ್ಮ ಸಮ್ಮತಿ ಇದ್ದ ಪಕ್ಷದಲ್ಲಿ ನೀವಿಲ್ಲಿರಬಹುದು. ನಿಮ್ಮ ನಿಯಮಗಳು ನಮಗೆ ಸಮ್ಮತವಿದೆ. ದಯಮಾಡಿ ನಮಗೆ ನಿಮ್ಮ ವಿದ್ಯೆಯನ್ನು ದಾನ ಮಾಡಿದರೆ ಮಹಾಪ್ರಸಾದವೆಂದು ಸ್ವೀಕರಿಸುತ್ತೇವೆ. ದಯವಿಟ್ಟು ನಮ್ಮನ್ನು ನಿಮ್ಮ ಶಿಷ್ಯರೆಂದು ಪರಿಗಣಿಸಿ ಆಶೀರ್ವದಿಸಿ. ಸಕಲ ವಿದ್ಯಾ ಪ್ರಾಪ್ತಿರಸ್ತು. ಯಸ್ಯ ಜ್ಞಾನ ಯಸ್ಯ ಜ್ಞಾನ ದಯಾಸಿಂಧೋ ದಯಾಸಿಂಧೋ ಅಗಾಧಸ್ಯಾನ ಅಗಾಧಸ್ಯಾನ ಗುಣಾಃ ಗುಣಾಃ. ನಮ್ಮ ಕೃಪೆಯಿಂದ ಎಲ್ಲಾ ಶಾಸ್ತ್ರವನ್ನು ಕಲಿತು ಪಂಡಿತರಾದವು. ನಮ್ಮನ್ನು ನಮ್ಮ ರಾಜ್ಯಕ್ಕೆ ಹೋಗಲು ಅಪ್ಪಣೆ ಕೊಡಿ. ಮಕ್ಕಳೇ, ಇಂದು ನನಗೆ ಬಹಳ ಸಂತೋಷವಾಗಿದೆ. ನಿಮ್ಮ ಶ್ರದ್ಧೆ ಸಂಕಲ್ಪ ನಿಮ್ಮನ್ನು ವಿದ್ವಾಂಸರನ್ನಾಗಿ ಮಾಡಿದೆ. ಈ ಸಂದರ್ಭದಲ್ಲಿ ನಾನು ನಿಮಗೆ ಇನ್ನೊಂದು ವಿಷಯವನ್ನು ಹೇಳಬೇಕಾಗಿದೆ. ನೀವು ಬೇರೆ ಯಾರೂ ಅಲ್ಲ, ನನ್ನ ತಂಗಿಯ ಮಕ್ಕಳೇ. ಮುಂಚೆಯೇ ಇದನ್ನು ತಿಳಿಸಿದ್ದರೆ ಸೋದರ ಮಾವ ಎನ್ನುವ ಸಲಿಗೆಯಿಂದ ಎಲ್ಲಿ ವಿದ್ಯೆ ಕಲಿಯುವುದಿಲ್ಲವೋ ಎಂದು ಹೇಳಲಿಲ್ಲ ಅಷ್ಟೇ. ಮಾವ, ನೀವು ನಮ್ಮ ಹಿತಕ್ಕಾಗಿಯೇ ಈ ವಿಷಯವನ್ನು ಮುಚ್ಚಿಟ್ಟಿದ್ದೀರಿ. ಇದು ನಮಗೊಳ್ಳೆಯದೇ ಆಯಿತು. ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡುವಂತಾಯಿತು.
ಅಪ್ಪಣೆ ಕೊಡಿ, ಹೋಗಿ ಅಮ್ಮನನ್ನು ಕಾಣುತ್ತೇವೆ. ಉತ್ತಮ ಪ್ರಜೆಗಳಾಗಿ ಬಾಳಿ ನಿಮಗೂ ನಮ್ಮ ತಂದೆಗೂ ಕೀರ್ತಿ ತರುತ್ತೇವೆ. ಬಹಳ ಸಂತೋಷ. ನಾನು ನಿಮಗೆ ಕಲಿಸಿದ ವಿದ್ಯೆ ಇಂದು ಸಾರ್ಥಕವಾಯಿತು. ಕಥೆಯಲ್ಲಿ ಮುಖ್ಯವಾದ ಸಂಗತಿ ಅಂದರೆ ಈ ಇಬ್ಬರ ಅಣ್ಣ ತಮ್ಮಂದಿರ ಸಂಕಲ್ಪದ ಮಹತ್ವ. ಈ ತರುಣರು ಸಂಕಲ್ಪ ಮಾಡೋವರಿಗೆ ಎಂಥ ಗುರುಗಳು ಸಿಕ್ಕರೂ ಅವ್ರಿಗೇನೂ ವಿದ್ಯೆ ಬರಲಿಲ್ಲ. ಆದರೆ ಯಾವಾಗ ಸೋದರ ಮಾಮ ನಡೆಸ್ಕೊಂಡ ರೀತಿಯಿಂದ ಇವರು ದೃಢ ಸಂಕಲ್ಪ ಮಾಡಿದರು, ಆಗ ವಿದ್ಯೆ ತಲೆಗತ್ತು. ಇದು ಯಾವ ಕಾಲಕ್ಕೂ ಸತ್ಯವಾದ ಮಾತೇನೆ. ಶಿಕ್ಷಣ ಬೇಕು ಅಂತ ಆಸೆ ಪಟ್ಟರೆ ಅದಕ್ಕೆ ಕಷ್ಟಪಡಬೇಕು, ಮನಸ್ಸು ಗಟ್ಟಿ ಮಾಡಬೇಕು. ಬರೀ ಒಳ್ಳೆ ಗುರುಗಳು ಸಿಕ್ಕರೆ ಸಾಲದು, ಅದರ ಶಿಷ್ಯ ಕೂಡ ಮನಸ್ಸಿನಲ್ಲಿ ವಜ್ರ ಸಂಕಲ್ಪ ಮಾಡಬೇಕು ಅನ್ನೋದು ಇದು ಸ್ಪಷ್ಟವಾಗಿದೆ. ಹೀಗೆ ಕತೆ ಬೆಳ್ಕೊಂಡು ಬಂತು ನಮ್ಮಲ್ಲಿ. ಆದರೆ ಯಾವುದನ್ನು ನಾವಿವತ್ತು ಸಣ್ಣ ಕತೆ ಅಂತ ಗುರುತಿಸ್ತೇವೆ, ನಮ್ಮ ಆಧುನಿಕ ಮಾನಗಳ ಪ್ರಕಾರ ಇದು ಸಣ್ಣ ಕತೆಯ ಸಾಹಿತ್ಯ ಪ್ರಕಾರಕ್ಕೆ ಸೇರಿದ್ದು ಅಂತ ಗುರುತಿಸ್ತೇವೆ, ಅಂತಹ ರಚನೆ ಬಂದದ್ದು ಸುಮಾರು 100 ವರ್ಷದ ಕೆಳಗೆ. ಹೀಗೆ ಸಣ್ಣ ಕತೆ ಕಣ್ಣಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅನೇಕ ಕಾರಣ. ಒಂದು, ಇಂಗ್ಲೀಷ್ ವಿದ್ಯಾಭ್ಯಾಸ. ಇದರಿಂದ ಇಂಗ್ಲೀಷ್ ಸಾಹಿತ್ಯ, ಇಂಗ್ಲೀಷ್ ಪತ್ರಿಕೆಗಳು ಇವನ್ನೆಲ್ಲ ಓದೋದು ಪ್ರಾರಂಭವಾಯಿತು. ಎರಡನೇದು, ಮುದ್ರಣ ಬಂತು. ಮುದ್ರಣ ಬರದೇ ಇದ್ದರೆ ಕಥೆ ಕಾದಂಬರಿ ಬರೋದು ಸಾಧ್ಯವೇ ಆಗೋದಿಲ್ಲ. ಯಾಕೆಂದರೆ 100 ಜನ ಓದೋದು ಪ್ರತಿಗಳು ಬೇಕಲ್ಲ. ಮುದ್ರಣ ಬಂತು, ಓಲೆಗರಿ ಪ್ರತಿಗಳು ಹಿಂದಕ್ಕೆ ಹೋದವು. ಮುಖ್ಯವಾದ ಸಂಗತಿ ಅಂದರೆ ಸಣ್ಣ ಕಥೆ ಬೆಳೀಬೇಕಾದ್ರೆ ಸಣ್ಣ ಕಥೆಗಳನ್ನ ಓದಬೇಕು ಅನ್ನೋ ಆಸೆ ಇರೋ ಜನ ಬರಬೇಕು. ಸಣ್ಣ ಕಥೆಗಳನ್ನ ಓದೋಕ್ಕೆ ವಿರಾಮ ಇರಬೇಕು. ಜೊತೆಗೆ ಹಣ ಕೊಟ್ಟು ಪುಸ್ತಕ ತಗೊಳ್ಳೋಷ್ಟು ಆಸೆ ಇರೋರು ಬರಬೇಕು. ಹೀಗೆ ಒಂದು ಮಧ್ಯಮ ವರ್ಗ ಆ ಕಾಲದಲ್ಲಿ ಬಂತು. ಮಧ್ಯಮ ವರ್ಗ ಬಂದರಿಂದ ಸಣ್ಣ ಕತೆ ಬೆಳೆಯೋದಕ್ಕೆ ಸಾಧ್ಯವಾಯಿತು. ಇದಕ್ಕೆ ಪೋಷಕವಾಗಿ ಅದೇ ಕಾಲದಲ್ಲಿ ಬೇಕಾದಷ್ಟು ಪತ್ರಿಕೆಗಳು ಬಂದವು. ವಾರಪತ್ರಿಕೆಗಳು, ಮಾಸಪತ್ರಿಕೆಗಳು, ಇವಕ್ಕೆಲ್ಲ ಆಹಾರ ಸಿದ್ಧ ಮಾಡಬೇಕಲ್ಲ. ಆದ್ದರಿಂದ ಈ ಪತ್ರಿಕೆಗಳು ಸಣ್ಣ ಕಥೆಯನ್ನು ಸ್ವಾಗತಿಸಿದವು. ಸಣ್ಣ ಕತೆ ಈ ಪತ್ರಿಕೆಗಳಿಂದ ಬೆಳೆದು ಸಾಧ್ಯವಾಯಿತು. ಹೀಗಾಗಿ ಪರಸ್ಪರ ಪ್ರಭಾವದಿಂದ ಪತ್ರಿಕೆಗಳು ಬೆಳೆದವು, ಸಣ್ಣ ಕಥೆಗಳು ಬೆಳೆದವು. ಕನ್ನಡದಲ್ಲಿ ಸಣ್ಣ ಕಥೆಗೆ ಒಂದು ಶಾಶ್ವತ ಸ್ಥಾನ ಸಿಕ್ತು. ಸಣ್ಣ ಕಥೆ ಮೊದಲು ಯಾರು ಬರೆದರು ಅಂತ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ನಮಗೆ ತಿಳಿದಿರೋ ಮಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಂಜೆ ಮಂಗೇಶ್ ರಾಯರು ಮೊದಲು ಕನ್ನಡದಲ್ಲಿ ಕಥೆಗಳನ್ನು ಬರೆದರು. ಮಂಗೇಶ್ ರಾಯರ ಸಣ್ಣ ಕಥೆಗಳು 1900 1903 ಒಳಗೆ ಪ್ರಕಟ ಆಗಿದ್ದಾವೆ. ಈ ಎಲ್ಲ ಕಥೆಗಳು ಸಣ್ಣ ಕಥೆಗೆ ಅಂತ ಇರುವಂಥ ಒಂದು ಸಾಹಿತ್ಯದ ಚೌಕಟ್ಟಿನಲ್ಲಿ ರೂಪದಲ್ಲಿ ಇದ್ದಾವೆ ಅಂತ ಹೇಳೋಕ್ಕಾಗಲ್ಲ. ಪ್ರಾಯಶಃ ಬಹುತೇಕ ಕಥೆಗಳಲ್ಲಿ ಅವರ ಅನುಭವದ ಅಂಶಗಳು ಮತ್ತು ವೈಯಕ್ತಿಕ ಅನುಭವದ ಅಂಶಗಳೇ ಹೆಚ್ಚಾಗಿ ಸೇರಿಕೊಂಡಿವೆ, ಅವೇ ಕಥನಗಳಾಗಿದ್ದಾವೆ ಅನ್ನುವಂಥದ್ದು. ಇವೆಲ್ಲ ಇದ್ದೂ ಕೂಡ ಅವುಗಳಲ್ಲಿ ಇರುವಂಥ ವಿನೋದ ಇದೆಯಲ್ಲ, ಅದು ಬಹುಬೇಗ ಜನರನ್ನ ಹತ್ತಿರ ತಗೊಳ್ಳುವಂಥವು ಆಗಿದ್ದಾವೆ. ಇವರ ಕಥೆಗಳಲ್ಲಿ ಮುಖ್ಯವಾಗಿ ಗುರುತಿಸಬಹುದಾದಂಥದ್ದು ಹಳೆಯ ಸಬ್ ಅಸಿಸ್ಟೆಂಟನ ಸುಳ್ಳು ಡೈರಿಯಿಂದ, ಕಮಲಪುರದ ಹೋಟ್ಲಿನಲ್ಲಿ, ವೈದ್ಯರ ಒಗ್ಗರಣೆ, ನನ್ನ ಚಿಕ್ಕ ತಾಯಿ, ನನ್ನ ಚಿಕ್ಕ ತಂದೆಯ ಉಯಿಲು, ನನ್ನ ಹೆಂಡತಿ, ಇಂಥ ಕಥೆಗಳು ಮುಖ್ಯ. ನಾವು ಯಾವ ಮಾನದಂಡ ಅಳಿಲಿ, ಇದು ಸಣ್ಣ ಕತೆ ಅಂತ ಹೇಳಬಹುದಾದ ರಚನೆ ಈ ಕಮಲಾಪುರದ ಹೋಟ್ಲಿನಲ್ಲಿ. ಈ ಹೋಟ್ಲ್ ಇರೋದು ಬಂಟ್ವಾಳದಲ್ಲಿ. ಇದರ ಯಜಮಾನ ಒಬ್ಬ ಪೊನ್ನುಸ್ವಾಮಿ ಅಂತ. ಆತನಿಗೆ ತನ್ನ ಹಿಂದಿನ ಸಾಹಸ ಕಥೆಗಳು ಹೇಳೋದು ಅಂದರೆ ಉತ್ಸಾಹವೋ ಉತ್ಸಾಹ, ಮೈಯೆಲ್ಲ ಬಾಯ ಹೇಳ್ತಾನೆ. ಹೋಟ್ಲಿಗೆ ಅನೇಕ ಥರದ ಜನ ಬರ್ತಾರೆ, ಏಕೆಂದರೆ ಬಂದಿರ್ತಾನೆ. ಅವ್ರ ಮುಂದೆಲ್ಲ ಹೇಳ್ಕೊಳ್ಬೇಕು, ಅವನು ಹಳ್ಳಿಯವ್ರ ಮುಂದೆ ಹೇಳಬೇಕು ತಾನೇನೇನು ಮಾಡಿದೆ ಅಂತ. ಉದಾಹರಣೆಗೆ ಹಡು ಮುಳುಗ್ತಾ ಇತ್ತಂತೆ, ಇವನು ಬೆನ್ಮೇಲೆ ಹೊತ್ಕೊಂಡು ಕನ್ಯಾಕುಮಾರಿಗೆ ತೊಗೊಂಡಂತೆ ಅದನ್ನು. ಹಾಗೆಯೇ ಒಂದ್ಸಲ ಒಂದು ಕಾವೇರಿ ಸ್ನಾನ ಮಾಡ್ತಾ ಇದ್ದಂತೆ, ಒಂದು ಮೊಸಳೆ ಬಂದು ಹಿಡ್ಕೊಳ್ತು ಮುಳುಗೋಗ್ತಾ ಇದ್ದ, ಆಮೇಲೆ ತನ್ನ ಸ್ನೇಹಿತ ರಕ್ಷಣೆ ಮಾಡ. ಹೀಗೆ ತನ್ನ ಜೀವನದ ರೋಮಾಂಚಕರ ಘಟನೆಗಳು ಹೇಳೋದಂದರೆ ಇವನಿಗೆ ತುಂಬ ಸಂತೋಷ. ಆದರೆ ಯಾರೂ ನಂಬೋದಿಲ್ಲ, ಹಾಸ್ಯ ಮಾಡ್ತಾರೆ. ಇವನಿಗನ್ಸುತ್ತೆ ಯಾರಾದರೂ ಗುಂಡಾಚಾರ್ಯ ಅಂತ ಬಂದು ಇಲ್ಲಿ ನನ್ನ ಕಥೆಗಳಿಗೆಲ್ಲ ಸಮರ್ಥನೆ ಕೊಟ್ಟರೆ ಜನ ನಂಬ್ತಾರೆ ಅಂತ. ಹಾಗೆ ಯಾರಿಗೋ ಹೇಳ್ತಾರೆ,
ನೀನು ಗುಂಡಾಚಾರ್ಯ ಅಂತ ಬಂದು ಹೇಳುವಂತ ಆ ಮನುಷ್ಯ ಹೋಟ್ಲಲ್ಲಿ ತುಂಬ ಜನ ಇದ್ದಾಗ ಬರ್ತಾರೆ. ಓಹೋ, ಏನು ಗುಂಡಾಚಾರ್ಯ ಬಂದ ರೀತಿ ಒಂದು ಮಾತನಾಡಿಸ್ತಾನೆ. ಹೀಗೆ ಮಾಡಿದ ಉಪಾಯದ ಪರಿಣಾಮ ಏನಾಯಿತು ಅನ್ನೋದನ್ನು ಈ ಕಥೆಯಲ್ಲಿ ನಾವು ನೋಡ್ತೇವೆ. ರಾಯರೇ, ನಮ್ಮ ಅಯ್ಯಂಗಾರು ರಾಮೇಶ್ವರ ಸಮುದ್ರವನ್ನ ಈಜುವಾದ ಸಂಗತಿ ಗೊತ್ತುಂಟ? ಅಂದು ನಿಮ್ಮೊಡನೆ ಯಾರಿದ್ದದ್ದು ಅಯ್ಯಂಗಾರು? ಆಪತ್ತಿನಿಂದಲೂ ಪಾರು ಮಾಡಿದ್ದು ಅದೇ ಗುಂಡಾಚಾರ. ಹೌದೌದು, ಇಲ್ಲದಿದ್ರೆ ನಮ್ಮ ಅಯ್ಯಂಗಾರು ಅಂಡಮಾನ್ ದ್ವೀಪವನ್ನು ಸೇರಿಬಿಡ್ತಿದ್ರು. ಅದು ಸರಿ, ಈಗ ಎಲ್ಲಿರುವರು ಅಯ್ಯಂಗಾರ್ರೆ ಆ ಗುಂಡಾಚಾರರು? ಅಯ್ಯಂಗಾರರು ಕ್ಷೇಮವೋ? ಗುಂಡಾಚಾರರು ತಾವು ಯಾವಾಗ ದಯಮಾಡಿಸಿದ್ದು ಗುಂಡಾಚಾರ್ರೆ? ಅಯ್ಯಂಗಾರ್ರೆ ಏನು ಹೇಳಿ, 10 ವರ್ಷದಿಂದ ನಿಮ್ಮನ್ನು ಹುಡುಕಿದೆ, ಇವತ್ತು ನಿಮ್ಮ ದರ್ಶನವಾಯ್ತು. ನೋಡಿ, ನನಗೂ ನಿಮ್ಮ ದರ್ಶನ ಪ್ರಾಪ್ತವಾಗಲಿಲ್ಲ. ಅವತ್ತು ಆ ರಾಮೇಶ್ವರದ ಸಮುದ್ರ ದಾಟಿ ನನ್ನ ಹೆಗಲ ಮೇಲೆ ಆ ಮುಳುಗಿದ ದೋಣಿಯನ್ನು ಎತ್ತಿ ಆ ಕುಮಾರಿಯ ಭೂಷಣ ತಲುಪಿದ ನಂತರ ನಮ್ಮ ನಿಮ್ಮ ಭೇಟಿ ಆಗಲೇ ಇಲ್ಲ. ನಿಜ? ಸರಿ ಸರಿ, ಅದೆಲ್ಲ ಹಳೆಯ ಮಾತು. ಈಗ ನಮ್ಮ ಮಾತನ್ನು ನಂಬುವರು ಕೂಡ ಇಲ್ಲ. ಇವರು ಯಾರು? ಆಚಾರ್ಯ, ನಿಮ್ಮ ಹೆಸರನ್ನ ನಮ್ಮ ಅಯ್ಯಂಗಾರ ಬಾಯಿಂದ ಪದೇ ಪದೇ ಕೇಳಿ ಗೊತ್ತುಂಟು. ನಮ್ಮ ಪೂರ್ಣಸ್ವಾಮಿ ಅಯ್ಯಂಗಾರು ಕಾವೇರಿ ತೀರದಲ್ಲಿ. ಹೌದು ಹೌದು, ಅಯ್ಯಂಗಾರರನ್ನು ರಕ್ಷಿಸಿದವರು ನಾವೇ. ಅಂದು ನಾವಿಲ್ಲದಿದ್ದರೆ ಅಯ್ಯಂಗಾರರು ಮೊಸಳೆಗೆ ಆಹುತಿ ಆಗುತ್ತಿದ್ದರು. ಏನು ಅಯ್ಯಂಗಾರ್ರೆ, ನಿಮ್ಮ ಹೋಟೆಲ್ ಅಷ್ಟು ಉದ್ದದ ಮೊಸಳೆ, ಅದು ಎಲ್ಲಿ? ನಮ್ಮ ಚಿಕ್ಕ ಪವಿತ್ರವಾದ ದರ್ವೆಯಲ್ಲಿ. ಇವರು ಯಾರು ಎಂದು ಹೇಳಲೇ ಇಲ್ಲ. ಇವರು ದಲ್ಲಾಳಿ ಕಪ್ಪಣ್ಣ. ನಮ್ಮ ಮಾತುಗಳನ್ನು ಏನೇನೂ ಸತ್ಯವಿಲ್ಲ ಅಂತ ನಂಬಿಕೊಂಡಿರುವ ಗೃಹಸ್ಥರು. ಇವರು ಅವರ ಸ್ನೇಹಿತರು ಶ್ಯಾಮರಾಯರು ಅಂತ. ಇವರು ಹಾಗೆ ಅವರ ಗೊಡವೆ ನಮಗೆ ಯಾಕೆ? ಈ ಊರಲ್ಲಿ ಈ ವಿಷಯಗಳನ್ನು ನಂಬಿದವರಾರು, ಕೇಳಿದವರಾರು? ಗುಂಡಾಚಾರ್ಯ, ನೀವು ಅದೇ ಗುಂಡಾಚಾರ್ಯ? ಹೌದು ಹೌದು, ನಾವೇ. ಮಲಯಾಳ ಸೀಮೆಯಲ್ಲಿ ಅಯ್ಯಂಗಾರರು ಹಾಸಿಗೆ ಹಿಡಿದು ಮಲಗಿದ್ದಾಗ ಅವರನ್ನು ಆರೈಕೆ ಮಾಡಿ ಬದುಕಿಸಿದ ಗುಂಡಾಚಾರ್ಯರು ನಾವೇ. ನಾನೆಂದೂ ನಿನ್ನನ್ನು ಮರೆಯಲಾರೆ ಎಂದು ಅಯ್ಯಂಗಾರರು ನನಗೆ ಮಾತು ಕೊಟ್ಟಿದ್ದರು. ನನ್ನ ಪ್ರಾಣ ಉಳಿದಿದ್ದು ತಮ್ಮಿಂದ, ಅದನ್ನು ಆ ಜನ್ಮ ಮರೆಯಲಾರೆ. ನನ್ನಿಂದ ಪ್ರತ್ಯುಪಕಾರ ಸಾಧ್ಯವಿದ್ದರೆ ಅದನ್ನು ಮಾಡಲು ತಯಾರಿದ್ದೇನೆ. ಈಗ ವಿಶ್ರಮಿಸಿಕೊಳ್ಳಿ. ಏ ಮಾಣೆ, ದೊನ್ನೆಯಲ್ಲಿ ಒಂದು ತಿಂಡಿತ. ಶ್ಯಾಮರಾಯರೇ, ಸಿಂಹಲದಲ್ಲಿ ನಮ್ಮ ಅಯ್ಯಂಗಾರರನ್ನ 3 ಕಾಡಾನೆಗಳು ಅಟ್ಟಿಸಿಕೊಂಡು ಬಂದಾಗ ಎಂತ ತಿಂಡಿ ತೆಗೆದುಕೊಳ್ಳಿ. ತಮಗೆ ನಮ್ಮದು ಇರಲಿ ಇರಲಿ, ನಮ್ಮೊಡನೆ ತೆಗೆದುಕೊಳ್ಳಬಹುದಲ್ಲ. ಏ ಮಾಣಿ, ಇನ್ನ 2 ದೊನ್ನೆತ. ಹುಲಿಯನ್ನು ಕೊಂದ ಕಥೆ ಹೇಗಿತ್ತು? ಇನ್ನು ನನ್ನ ಹತ್ತಿರ ಗುಂಡೆ ಬಾಯಿಲಿ ತಾವಿಂದ ಹೊರಡಬಹುದು. ನಮಸ್ಕಾರ. ನಮಸ್ಕಾರ. ಏನು ಕರೆದದ್ದು ಅವರೊಡನೆ? ಏನದರ ಅರ್ಥ? ಯಾವುದರ ಅರ್ಥ ಪೊನ್ನುಸ್ವಾಮಿ? ಪೊನ್ನುಸ್ವಾಮಿ ಅನ್ನಬೇಡ, ಬೆಳಗಿನಿಂದ ಅದನ್ನೇ ಹೇಳುತ್ತಿದ್ದೇನೆ. ಬೋಟು ಬಂದರಿಗೆ ಬಂದಿದೆ, ನೀನಿನ್ನು ಹೊರಡಬೇಕು. ಹೊರಡಬೇಕು? ಎಲ್ಲಿಗೆ ಹೊರಡಬೇಕು? ಎಲ್ಲಿಗಾದರೂ ಹೊರಡು, ಇಲ್ಲಿಂದ ತೊಲಗಿದರೆ ಸಾಕು. ಹೆಂಗಾರರೆ, ಏನೇನೋ ಮಾತನಾಡುತ್ತಿದ್ದೀರಿ. ರಾತ್ರಿ ನಿದ್ರೆ ಹತ್ತಲಿಲ್ಲವೋ ಹೇಗೆ? ನಾಳೆ ನೀನಾಗಿ ನೀನು ಹೊರಟೆ ಸರಿ, ಇಲ್ಲ ಅಂದರೆ ನನ್ನ ಕೈಯೇ ನಿನ್ನ ಕೊತ್ತಿಗೆಗೆ ಬೀಳುತ್ತದೆ. ನಮ್ಮ ಕರಾರು ಗೊತ್ತುಂಟಿಲ್ಲವೋ? ಕರಾರು? ಯಾವ ಕರಾರು? ಹುಣಸೆ ಪಚ್ಚೆ. ನಾನು ನಾಳೆ ಚೆನ್ನಾಗಿ ಎಣ್ಣೆ ಸ್ನಾನ ಮಾಡಬೇಕೆಂದಿರುವೆ. ಸ್ನಾನ ಕಡಲಿಗೆ ಹೋಗಿ ಮಾಡು,
ಅದ ಮರಿಗೆ ನಾನು ಹೇಳಿದ್ದೆಲ್ಲ ಸತ್ಯ ಅಂತ ತಿಳಿಸಲಿಕ್ಕೆ ಏನೋ ಒಂದು ಸರಸ ಚೇಷ್ಟೆ ಮಾಡಿದೆ ನಿನ್ನನ್ನು ಕಾರಿಸಿ. ಅದಕ್ಕಾಗಿ ನೀನು ಇಲ್ಲಿಯ ಒಂಟಿ ಕುಳಿತುಕೊಂಡು ಬಿಟ್ಟಿಗೆ. ಅಯ್ಯಂಗಾರರೇ, ಅವತ್ತು ನಿಮ್ಮನ್ನು ಮೊಸಳೆ ಕಚ್ಚಿದಾಗ ನಾನು ಒಬ್ಬನೇ ನನ್ನ ದರ್ಬೆಯಿಂದ ನೋಡೋ, ಮೊಸಳೆ ಕಚ್ಚಿದ್ದೂ ಇಲ್ಲ, ಗುಂಡಾಜಾರಿ ಬಿಡಿಸಿದ್ದೂ ಇಲ್ಲ. ಕೃತಜ್ಞತೆಗೆ ಮಾತಿಲ್ಲ, ನಿಮ್ಮ ಜೀವ ಉಳಿಸಿದ್ದನ್ನು ನೀವು ಮರೆತಿರೋ ಹಾಗೆ. ನೋಡೋ, ಹಠ ಮಾಡಬೇಡ, ಕರಾರಿನ ಪ್ರಕಾರ 25 ರೂಪಾಯಿ ಕೊಡುವೆ, ಹೋಗುವೆಯ? ಆಯ್ತು, ಈಗ ನೀವು ಹೋಗಿ ನಿದ್ರೆ ಮಾಡಿ. ನಿದ್ರೆ ಕೆಟ್ಟರೆ ಬುದ್ಧಿ ಹೋಗುತ್ತದೆ. ಲೋ ಗುಂಡ, ನೀನಾಗಿ ನೀನು ನಾಳೆ ಬೆಳಿಗ್ಗೆ ಹೊರಟೆಯೋ ಸರಿ, ಇಲ್ಲ ಅಂದರೆ ನಾನೇ ಊರಿನವರನ್ನೆಲ್ಲ ಕರೆಸಿ ಸತ್ಯ ಹೇಳಿ ನಿನ್ನನ್ನು ಇಲ್ಲಿಂದ ದಬ್ಬಿ ಬಿಡುವೆ. ಅಯ್ಯಂಗಾರರೇ, ನಾನು ಬರುವ ಚಂದ್ರವಾರ ಹೋಗುತ್ತೇನೆ. ನೀವು ಕೊಡುವ 25 ರೂಪಾಯಿ ದಾರಿಯ ಖರ್ಚಿಗೂ ಸಾಲದು. ನಿಮಗೋಸ್ಕರ ಸುಳ್ಳು ಹೇಳಿ ನಾನು ಹಾಳಾದೆ. ಇದೆ ನೋಡು, 30 ರೂಪಾಯಿ ಇದೆ, ತಗೋ, ಇಲ್ಲಿಂದ ಹೊರಡು. ನನ್ನ ಹತ್ತಿರ ಇರುವುದು ಇಷ್ಟೇ. ಏನೋ ದೊಡ್ಡ ಸ್ಥಿತಿಗಾಗಿ ನಿನ್ನನ್ನು ಇಲ್ಲಿ ಕರೆಸಿ ಒಂದು ದೊಡ್ಡ ತಪ್ಪು ಮಾಡಿದೆ. ಒಂದು ವಾರದಿಂದ ನಿನಗೆ ಊಟ ಹಾಕಿದ್ದೇನೆ, ಆ ಕೃತಜ್ಞತೆಗಾದರೂ ನನ್ನನ್ನು ಬಿಟ್ಟು ಬಿಡಪ್ಪ. ಗುಟಾಚಾರ್ಯ, ಗುಟಾಚಾರ್ಯ, ನೀವು ಊರಿಗೆ ಹೊರಟಿದ್ದೇನಂತೆ? ಹೌದು, ಹೊರಟಿದ್ದೇನೆ. ತಾನು ಬಹಳಷ್ಟು ಊರುಗಳನ್ನು ನೋಡಿದ್ದೇನೆ, ಬಹಳಷ್ಟು ಜನಗಳನ್ನು ನೋಡಿದ್ದೇನೆ, ಆದರೆ ನಿಮ್ಮಂಥ ಯೋಗ್ಯರನ್ನು ನಾನು ನೋಡಿಯೇ ಇಲ್ಲ. ಬಹಳ ಸಂತೋಷ, ಆದರೆ ನೀವು ನಮ್ಮನ್ನು ಮರೆಯಬಾರದು. ಎಲ್ಲಾದರೂ ಉಂಟೆ, ಈ ವಯಸ್ಸಿನಲ್ಲಿ ನಾನು ಹೊಟ್ಟೆಪಾಡಿಗೋಸ್ಕರ ಊರೂರು ಅಲಿಯುವನು. ಈ ಹೋಟೆಲು ನನ್ನ ಜ್ಞಾಪಕಕ್ಕೆ ಬರದೇ ಇರಲಿಕ್ಕಿಲ್ಲ. ನೀವು ನಿಮ್ಮ ಮಗಳ ಮಾವನೂರು ಹೊನ್ನೂರಿಗೆ ಹೊರಟಿದ್ದೀರಂತೆ? ನನಗೆ ಮಗಳೂ ಇಲ್ಲ, ಬೀಗನೂ ಇಲ್ಲ, ಆದರೆ ನನ್ನಿಂದ ಉಪಕಾರ ಪಡೆದವರು ಮಾತ್ರ ಹಲವಾರು ಜನ. ನೀವು ಮಾವನ ಮನೆಗೆ ಹೊರಟಿದ್ದೀರೆಂದು ಅಯ್ಯಂಗಾರರೇ ಹೇಳಿದ್ರಲ್ಲ, ಅಲ್ಲವೇ ಅಯ್ಯಂಗಾರರೇ? ಹೌದು, ಅಯ್ಯಂಗಾರು ಎಷ್ಟೇ ಬಲವಂತ ಮಾಡಿದ್ರು ನೀವು ಊರಿಗೆ ಹೊರಟು ನಿಂತಿದ್ದೀರಂತೆ. ಶುದ್ಧ ಸುಳ್ಳು, ನಾನು ಇಲ್ಲಿರುವುದು ಅಯ್ಯಂಗಾರರಿಗೆ ಮನಸ್ಸಿಲ್ಲ, ಆದ್ದರಿಂದ ನಾನು ಹೊನ್ನೂರಿಗೆ ಹೋಗುತ್ತೇನೆಂದು ಅವರೇ ಸುದ್ದಿ ಹುಟ್ಟಿಸಿದರು. ನನಗೆ ಮಗಳು ಇಲ್ಲ, ಅಳಿಯನೂ ಇಲ್ಲ, ಯಾರೂ ಇಲ್ಲ, ನೀನು ಇಲ್ಲಿಂದ ಹೊರಡದಿದ್ದರೆ ಅಂತ ಗದರಿಸಿದರು. ಅದಕ್ಕೆ ನಾನು ಹೊರಡುತ್ತಿದ್ದೇನೆ. ಒಂದು ಮಾತು, ಒಂದೇ ಒಂದು ಮಾತು, ನೀನು ಇಲ್ಲೇ ಇರು ಎಂದು ಹೇಳಿದ್ದರೆ ನಾನು ಇದ್ದೇ ಬಿಡುತ್ತಿದ್ದೆ. ಆದರೆ ಜನರ ಬದುಕಿನ ಓರೆ ಕೋರೆಗಳನ್ನು ಕುರಿತು ಇವರ ಕಥೆಗಳು ಹೇಳ್ತವೆ, ಮತ್ತು ಇವರು ಬದುಕನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ತಾರೆ. ಆದರೆ ಅದನ್ನು ಹೇಳುವ ರೀತಿಯಲ್ಲಿ ಒಂದು ಬಗೆಯ ಹಾಸ್ಯದ ಲೇಪ ಇರೋದ್ರಿಂದ ಅದು ಬಹಳ ಬೇಗ ಜನರ ಮನಸ್ಸನ್ನು ತಲುಪತ್ತೆ ಅನ್ನುವಂಥದ್ದು. ಇದರ ಜೊತೆಗೆ ಇವರ ಕಥೆಗಳ ಕೆಲವು ಅನೇಕ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಎತ್ಕೊಳ್ಳೋದ್ರ ಜೊತೆಗೆ ಪರಿಹಾರವನ್ನು ಹೇಳಿಬಿಡ್ತಾವ ಅಂತ ಅನಿಸತ್ತೆ. ಆದರೆ ಆ ಕಥೆಗಳು ಹುಟ್ಟಿದ ದಿನಗಳು ಸಂದರ್ಭಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಅವು ಅಗತ್ಯ ಆಗಿದ್ವೋ ಏನೋ. ವ್ಯಥೆಗಳ ಕಳೆಯುವ ಕಥೆಗಾರ, ನಿನ್ನ ಕಲೆಗೆ ಯಾವುದು ಭಾರ? ಯಾವುದು ವಿಸ್ತರ, ಯಾವುದು ದುಸ್ತರ, ನಿನಗೆಲೇ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರಾ.